ಅವರಿಗೆ ಮಾಲಶ್ರೀ ಮೇಡಮ್ ಮಗಳು, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಿ ಅಂತಂದಮೇಲೆ ಅಫ್ಕೋರ್ಸ್ ನೀವು ಚೆನ್ನಾಗಿ ತಿದ್ದಿ ತೀಡಿ ಎಲ್ಲವನ್ನ ಮಾಡಿರ್ತೀರಿ, ಒಂದು ಬೊಂಬೆ ಥರ ಅವ್ರನ್ನ ತೋರಿಸಿರ್ತೀರಿ ಅನ್ನೋದು ಕಾಯಮ್ಮು. ಸೊ ಹೇಗೆ ಸರ್ ಆಗಿದ್ದು, ಆರಾಧನಾ ಯಾಕೆ ಸೆಲೆಕ್ಟ್ ಆದರು ಅಂತ ಅಂದರೆ, ನೋಡೋದಕ್ಕೆ ಪೈರು ತುಂಬ ಅಂದರೆ ಲೈಕ್ ಅವರು ತುಂಬ ಜೂನಿಯರ್ ಥರ ಕಾಣಿಸ್ತಾರೆ, ಇವರು ಸ್ವಲ್ಪ ಸೀನಿಯರ್ ಥರ ಕಾಣಿಸ್ತಾರೆ, ಅದು ಬೇಕು ಅಂತಲೇ ಇಟ್ಟಿರೋದಾ ಹೇಗೆ ಏನು ಅಂತಂದರೆ ಕೆಲವು ಸ್ಟೋರಿಗಳು ಬಂತು. ಸಿನಿಮಾ ನೋಡಿದ್ರೆ ಖಂಡಿತವಾಗ ಗೊತ್ತಾಗುತ್ತೆ, ತುಂಬ ಅದ್ಭುತವಾದ ಪರ್ಫಾರ್ಮರ್ ಅವರು, ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಪರ್ಫಾರ್ಮ್ ಮಾಡಿದ್ದಾರೆ. ಅವರು ತುಂಬ ಪ್ರಿಪೇರ್ ಆಗಿ ಬಂದರು ಈ ಸಿನಿಮಾಗೆ. ಏನು ಮಾಲಾಶಿ ಅವ್ರ ಮಗಳು ಅಂತ ಟೇಕನ್ ಫಾರ್ ಗ್ರಾಂಟೆಡ್ ಇರಲಿಲ್ಲ, ಆ್ಯಂಡ್ ನಮಗೆ ಹೇಳಬೇಕಾದ್ರೆ ಕೂಡ ಅವ್ರು ಮಾಲಾಶಿ ಅವ್ರ ಮಗಳು ಅಂತ ಬರಲಿಲ್ಲ ನನಗೆ ಪ್ರೊಫೈಲು. ನನಗೆ ಬಂದಾಗ ರಾಕ್ ಲೈನ್ ಸರ್ ಒಂದು ಹೊಸ ಹುಡುಗಿ ನೋಡು ತರೋಣ ಅಂತ ಕಳಿಸಿದ್ದು. ನಾನು ನೋಡಿ ಅಣ್ಣ ಚೆನ್ನಾಗಿದ್ದಾರೆ, ಒಂದು ಆಡಿಷನ್ ಗಿಡಿಷನ್ ಮಾಡ್ಬೋದಣ್ಣ ಅಂತಂದಾಗ, ಅವಾಗ ಅವರು ಮಾಲಾಶಿ ಮೇಡಮ್ ಅವ್ರ ಮಗಳು ಅಂತ ಬಂದು ನಾನು ಅವಾಗ ಸ್ವಲ್ಪ ಹೆಸಿಟೇಟ್ ಮಾಡಿದೆ, ಹೆಂಗೆ ಸೂಪರ್ ಸ್ಟಾರ್ ಮಗಳು ಹೆಂಗಪ್ಪ ಅಂತ. ಬಟ್ ಅವರಿಬ್ಬರು ಅದು ಹೇಳಿದ್ರು, ಮಾಲಾಶಿ ಮೇಡಮ್ಮು ರಾಕ್ ಲೈನ್ ಸರ್ ಎಲ್ಲರೂ ಅದು ಹೇಳಿದ್ದು, ತರುಣ್ ನೀವು ಆಡಿಷನ್ ಮಾಡಿ, ನಿಮ್ಮ ಕತೆಗೆ ಆ್ಯಪ್ಟ್ ಆಗುತ್ತೆ ಅಂದರೆ ಮಾತ್ರ ಇವ್ರನ್ನ ಕರ್ಕೊಳ್ಳಿ ಅಂತ ಅಂದ್ಬಿಟ್ಟು ಅಂತ. ಸೊ ಅದಾದ್ಮೇಲೆ ಒಂದು ಆಡಿಷನ್ ಮಾಡಿದ್ವಿ, ಸ್ಕ್ರೀನ್ ಟೆಸ್ಟ್ ಮಾಡಿದ್ವಿ, ಅದಾದಮೇಲೆ ಒಂದು ಲುಕ್ ಟೆಸ್ಟ್ ಮಾಡಿದ್ವಿ, ಎಲ್ಲ ಮಾಡಿ ನಮ್ಗೆ ಓಕೆ ಅನ್ಸಿದ ಮೇಲೇ ನಾವು ಕ್ಯಾಸ್ಟ್ ಮಾಡಿದ್ದು. ಆ್ಯಂಡ್ ದರ್ಶನ್ ಸರ್ ಕೂಡ ಯಾವಾಗಲೂ ಕನ್ನಡದ ಆ್ಯಕ್ಟ್ರೆಸ್ಗಳು ಮಾಡ್ತಾರೆ ಅಂದರೆ ಅವ್ರು ಆಲ್ವೇಸ್ ಓಕೆ ಅಂತ ಹೇಳ್ತಾರೆ, ಅವರು ಫಸ್ಟ್ ಅದೇ ಹೇಳೋದವರು. ಸೊ ಅವರು ಕೂಡ ಯಾವಾಗ ಮಾಲಾಶ್ರೀ ಮೇಡಮ್ ರಾಮು ಸರ್ ಮಗಳು ಅಂತಿದ್ದಂಗೆ, ನಿನಗೆ ಓಕೆ ಸಿನಿಮಾಗೆ ಓಕೆ ಅಂತ ಅನಿಸ್ತಾರೆ ಅಂದರೆ, ತರೋಣ ನೀನು ಧೈರ್ಯವಾಗಿ ಮಾಡೋ ಮಗ, ನನಗೆ ಅವ್ರ ಸಿನಿಮಾದಲ್ಲಿ ನಾನು ಕಲಾಸಿಪಾಳೆ ಅಂತ ಒಂದು ಸಿನಿಮಾ ನಾನು ಹಿಟ್ ಕೊಟ್ಟಂಥ ನಿರ್ಮಾಪಕರವರು ಮಾಲಾಶ್ರೀ ಮೇಡಮ್ ಅವ್ರದ್ದೇ ನಮ್ಮ ತಂದೆಯೆಲ್ಲ ಕೆಲಸ ಮಾಡಿದ್ದಾರೆ, ದೊಡ್ಡ ಸೂಪರ್ ಸ್ಟಾರ್ ಅವರು. ಅವ್ರ ಮಗಳು ನಮ್ಮ ಜೊತೆ ಕೆಲಸ ಮಾಡಿ ಒಂದು ಲಾಂಚ್ ಆಗ್ತಾಳಿದ್ರೆ ಅದಕ್ಕಿಂತ ಇನ್ನೊಂದು ಒಳ್ಳೇದಿಲ್ಲ, ನೀನು ಮಾಡು ಅಂತ ಅಂದ್ಬಿಟ್ಟು ಅವರು ಓಕೆ ಅಂತಂದರು. ಅದಾದಮೇಲೆ ಒಂದು 2 ಮಂತ್ಸ್ ಅವ್ರಿಗೆ ಮತ್ತೆ ನಾವು ನಮ್ಮ ಕ್ಯಾರೆಕ್ಟ್ರಿಗೆ ಏನು ಬೇಕು ವರ್ಕ್ಶಾಪ್ ಎಲ್ಲ ಮಾಡಿ ಸೊ ಪ್ರಿಪೇರ್ ಮಾಡಿನೇ ಕರ್ಕೊಂಬಂದಿದ್ದು. ತುಂಬ ಸಿನ್ಸಿಯರ್ ಡೆಡಿಕೇಟೆಡ್ ಹಾರ್ಡ್ ವರ್ಕಿಂಗ್ ಹುಡುಗಿ, ಸೊ ಒಳ್ಳೆ ಫ್ಯೂಚರ್ ಇದೆ ಅಂತ ನನಗಂತೂ 100% ಅನಿಸ್ತಾ ಇದೆ.